ಹಾಯ್ ಫ್ರೆಂಡ್ಸ್ ಇದು ಇಂಟರ್ನ್ಯಾಷನಲ್ ಬುಲೆಟಿನ್ ಸುತ್ತು ಜಗತ್ತು ನಾನು ಅಮರ್ ಪ್ರಸಾದ್ ನಾಸಾದ ಅತ್ಯಂತ ದೊಡ್ಡ ಮತ್ತು ಶಕ್ತಿಶಾಲಿ ಸ್ಪೇಸ್ ಟೆಲಿಸ್ಕೋಪ್ ಜೇಮ್ಸ್ ವೆಬ್ ಮತ್ತೊಂದು ಅತ್ಯದ್ಭುತ ಎನಿಸೋ ಚಿತ್ರವನ್ನ ಸೆರೆ ಹಿಡಿದಿದೆ ಕಳೆದ ಸಲ ಬ್ರಹ್ಮಾಂಡದ ಮೊದಲ ನಕ್ಷತ್ರ ಪುಂಜದ ಚಿತ್ರವನ್ನ ಸೆರೆ ಹಿಡಿದು ಎಲ್ಲರನ್ನ ದಿಗ್ಭ್ರಮೆಗೊಳಿಸಿತ್ತು ಈಗ ಸೌರ ಮಂಡಲದ ಅತಿ ದೊಡ್ಡ ಗ್ರಹ ಗುರುವಿನ ಅಪರೂಪದ ಚಿತ್ರವನ್ನ ಕ್ಯಾಪ್ಚರ್ ಮಾಡಿದೆ ಇದರಲ್ಲಿ ಕೃತಕವಾಗಿ ಅಲಂಕಾರಿಕ ವಿನ್ಯಾಸಗಳನ್ನು ಕೂಡ ತೋರಿಸಲಾಗಿದೆ ಅದು ಗುರುಗ್ರಹದ ವೈಶಿಷ್ಟ್ಯಗಳು ಎದ್ದು ಕಾಣುವಂತೆ ಮಾಡೋಕ್ಕೋಸ್ಕರ ಜೊತೆಗೆ ಉತ್ತರ ಮತ್ತು ದಕ್ಷಿಣ ಧ್ರುವಗಳ ಮೇಲೆ ನೈಸರ್ಗಿಕ ಬೆಳಕಿನ ಪ್ರದರ್ಶನ ಅಥವಾ ಅರೋರ ಕಾಣುವಂತೆ ಗುರುತಿಸಲಾಗಿದೆ ಏನು ಸ್ಪೇಸ್ ಟೆಲಿಸ್ಕೋಪ್ ಸೆರೆ ಹಿಡಿದ ಈ ಚಿತ್ರ ಎಷ್ಟು ಇಂಟ್ರೆಸ್ಟಿಂಗ್ ಆಗಿದೆ ಅಂದರೆ ಗುರುಗ್ರಹ ಇಷ್ಟೊಂದು ಉತ್ತಮ ಸ್ಥಿತಿಯಲ್ಲಿ ಇದೆ ಅಂತ ಊಹೆಯನ್ನೇ ಮಾಡಿರಲಿಲ್ಲ ಅಂತ ವಿಜ್ಞಾನಿಗಳು ಹಾಗೂ ಖಗೋಳ ಶಾಸ್ತ್ರಜ್ಞರು ಅಚ್ಚರಿ ವ್ಯಕ್ತಪಡಿಸಿದ್ದಾರೆ ಅಂತ ನಾಸಾ ಹೇಳಿದೆ ಗುರುಗ್ರಹದ ಸುತ್ತಲೂ ಇರು ಉಂಗುರಗಳು ಸಣ್ಣ ಪುಟ್ಟ ಉಪಗ್ರಹಗಳು ಮತ್ತು ಗ್ಯಾಲಕ್ಸಿಗಳನ್ನ ಒಂದೇ ಚಿತ್ರದಲ್ಲಿ ಬರುವಂತೆ ಸೆರೆ ಹಿಡಿಯಲಾಗಿದೆ ಉತ್ತರ ಮತ್ತು ದಕ್ಷಿಣ ಧ್ರುವಗಳಲ್ಲಿ ಹೊಳೆಯುವ ಬೆಳಕನ್ನು ಕೂಡ ತೋರಿಸಲಾಗಿದೆ ಗ್ರಹದ ಸುತ್ತಲೂ ಹೊಳೆಯುವ ಅರೋರ ಅಥವಾ ನೈಸರ್ಗಿಕ ಬೆಳಕಿನ ಪ್ರದರ್ಶನ ಮೋಡಗಳ ಮೇಲಿನ ಮಬ್ಬನ್ನ ಪಕ್ಕಕ್ಕೆ ಸರಿಸಿ ಪ್ರತಿಫಲಿಸುವ ಬೆಳಕನ್ನು ಕೂಡ ತೋರಿಸ್ತಾ ಇದೆ ಅಂದ್ಹಾಗೆ ಈ ಜೇಮ್ಸ್ ವೆಬ್ನ ನಿಯರ್ ಇನ್ಫ್ರಾರೆಡ್ ಕ್ಯಾಮೆರಾಗಳು ಗುರುಗ್ರಹದ ವಿವರಗಳನ್ನ ಪ್ರದರ್ಶನ ಮಾಡೋ ವಿಶೇಷ ಫಿಲ್ಟರ್ ಕೂಡ ಹೊಂದಿವೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಫ್ರೆಂಚ್ ಗಯಾನದಿಂದ ಜೇಮ್ಸ್ ವೆಬ್ ಸ್ಪೇಸ್ ಟೆಲಿಸ್ಕೋಪ್ ಅನ್ನ ಉಡಾವಣೆ ಮಾಡಲಾಗಿತ್ತು ಏನು ಸ್ನೇಹಿತರೆ ನಿಮ್ಮ ಹತ್ರ ಒಂದು ವಿಚಾರವನ್ನ ಹೇಳೋದಿದೆ ನಮ್ಮಲ್ಲಿ ಹೈರೆಕ್ಟ್ ಅನ್ನುವಂತಹ ಈ ಡೈರೆಕ್ಟ್ ಹೈರಿಂಗ್ ಪ್ಲಾಟ್ಫಾರ್ಮ್ ಒಂದು ಆಪ್ ನವರು ಜಾಹೀರಾತು ಕೊಡೋಕಂತ ಬಂದಿದ್ದಾರೆ ಅವ್ರದ್ದು ಏನ್ ಆಪ್ ಅಂತ ಹೇಳಿದ್ರೆ ನೇರವಾಗಿ ಉದ್ಯೋಗಾಕಾಂಕ್ಷಿಗಳು ಉದ್ಯೋಗದಾತರೊಂದಿಗೆ ಚಾಟ್ ಮಾಡಿ ಜಾಬ್ ಅನ್ನ ಪಡಿಬಹುದು ಅಂತ ನಮ್ಮಲ್ಲಿ ಈ ರಮ್ಮಿ ಅದು ಇದು ತುಂಬಾ ಜನ ಆಡ್ ಕೊಡೋಕೆ ಬರ್ತಾರೆ ಆದ್ರೆ ಇದುವರೆಗೂ ನಾವು ಅದನ್ನ ತಗೊಂಡಿಲ್ಲ ಮತ್ತ ಕೆಲವೊಂದ್ಸಲ ಅಂತ ನೀವು ಹೇಳಬಹುದು ನಾವು ಯೂಟ್ಯೂಬ್ನವ್ರು ಹಾಕೋದು ಗೂಗಲ್ನವ್ರು ಹಾಕೋದು ನಾವು ನಾವಾಗಿ ಯಾವತ್ತೂ ಕೂಡ ಅಂತ ಆಡ್ ಗಳನ್ನ ಇನ್ಕ್ಲೂಡ್ ಮಾಡಿಲ್ಲ ಆದ್ರೆ ನಮ್ಮಲ್ಲಿ ಸಾಕಷ್ಟು ಯುವಜನತೆ ಇರೋದ್ರಿಂದ ಉದ್ಯೋಗ ಆಕಾಂಕ್ಷಿಗಳು ಕೂಡ ತುಂಬಾ ಜನ ಇರೋದ್ರಿಂದ ಇದು ಸೂಕ್ತ ಆಗಬಹುದು ಹಾಗೂ ನಿಮ್ಮ ಪ್ರೀತಿಯ ಮಸ್ಮೊಂಗಾ ಡಾಟ್ ಕಾಮ್ ಕೂಡ ಒಂದಷ್ಟು ರೆವಿನ್ಯೂ ಅನ್ನ ತಂದ್ಕೊಡ್ಬಹುದು ಹಾಗೆ ನಮ್ಮ ಆಡಿಯನ್ಸ್ ಇದು ಸೂಟ್ ಆಗಬಹುದು ಅನ್ನೋ ಕಾರಣಕ್ಕಾಗಿ ನಾವು ಅಕ್ಸೆಪ್ಟ್ ಮಾಡ್ಕೊಂಡ್ವಿ ಈ ಆ್ಯಪ್ಗೆ ಸಂಬಂಧಪಟ್ಟ ಹಾಗೆ ಇದರಲ್ಲಿ ಯಾವ ರೀತಿ ಜಾಬ್ ಹುಡುಕಬಹುದು ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ ವಿಡಿಯೋ ಅಂತ್ಯದಲ್ಲಿ ಮಾಹಿತಿಯನ್ನ ಕೊಡ್ತೀವಿ ದಯವಿಟ್ಟು ಮಿಸ್ ಮಾಡ್ದೆ ನೋಡಿ ಏನೋ ಭಾರತದ ತೀವ್ರ ಆಕ್ಷೇಪಣೆ ನಡುವೆಯೇ ಲಂಕಾಗೆ ಬಂದಿದ್ದ ಚೀನಾದ ಪತ್ತೆದಾರಿ ಹಡಗು ಯುವಾನ್ ವಾಂಗ್ ಫೈವ್ ವಾಪಸ್ ಸ್ವದೇಶಕ್ಕೆ ಪ್ರಯಾಣ ಬೆಳೆಸಿದೆ ಈ ಬಗ್ಗೆ ಹೇಳಿಕೆ ನೀಡಿರೋ ಲಂಕನ್ ಆಡಳಿತ ನಮ್ಮ ಅಧಿಕಾರಿಗಳು ಕೂಡ ಜೊತೆಯಲ್ಲೇ ಇದ್ದಾರೆ ಹಡಗು ಶ್ರೀಲಂಕಾದಿಂದ ಹೋಗ್ತಾ ಇದೆ ಅಂತ ಹೇಳಿದೆ ಅಂದಹಾಗೆ ಭಾರತದ ಸೂಕ್ಷ್ಮ ಪ್ರದೇಶದ ಮೇಲೆ ಕಣ್ಣಿಡೋಕೆ ಇದು ದುರ್ಬಳಕೆ ಆಗಬಹುದು ಅಂತ ಈ ಹಡಗಿನ ಪ್ರವೇಶಕ್ಕೆ ಭಾರತ ತೀವ್ರ ಅಸಮಾಧಾನ ವ್ಯಕ್ತಪಡಿಸಿತ್ತು ಶ್ರೀಲಂಕಾ ಸರ್ಕಾರ ಇಲ್ಲಿ ಯಾವುದೇ ಬೇಹುಗಾರಿಕೆಗೆ ಅವಕಾಶ ಇಲ್ಲ ಅಂತ ಹೇಳಿ ಅನುಮತಿ ಕೊಟ್ಟಿರುವುದಾಗಿ ಹೇಳಿತು ಇನ್ನು ಪಾಕಿಸ್ತಾನದಲ್ಲಿ ಧರ್ಮ ನಿಂದನೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ನಿನ್ನೆ ಕಾಣಿಯಾಗಿದ್ದಾನೆ ಅಂತ ಹೇಳಲಾಗಿದ್ದಂತ ಹಿಂದೂ ಪೌರ ಕಾರ್ಮಿಕನೊಬ್ಬನ ಕಡೆಗೂ ಕೂಡ ಪೊಲೀಸರು ಹಿಡಿದಿದ್ದಾರೆ ಇದಕ್ಕೂ ಮುಂಚೆ ಈ ಧರ್ಮ ನಿಂದನೆ ಕೇಸ್ ಗೊತ್ತಾಗ್ತಿದ್ದ ಹಾಗೆ ಕೆಲ ದುಷ್ಕರ್ಮಿಗಳು ಈ ಪ್ರಕರಣದ ಆರೋಪಿ ಅಶೋಕ್ ಕುಮಾರ್ ನೆಲೆಸಿದ್ದ ಬಿಲ್ಡಿಂಗ್ ಮೇಲೆ ದಾಳಿ ಕೂಡ ಮಾಡಿದ್ರು ದೊಡ್ಡ ಮಟ್ಟದಲ್ಲಿ ಜನ ಜಮಾಯಿಸಿ ಗಲಾಟೆ ಮಾಡಿದರು ಅವರನ್ನ ಚದುರಿಸೋಕೆ ಪೊಲೀಸು ಲಾಠಿ ಚಾರ್ಜ್ ಕೂಡ ಮಾಡಬೇಕಾಗಿ ಬಂದಿತ್ತು ಈ ವಿಡಿಯೋ ಸಾಕಷ್ಟು ವೈರಲ್ ಆಗ್ತಾ ಇದೆ ಏನು ಈ ವಿವಾದಕ್ಕೆ ಈಗ ಹೊಸ ಟ್ವಿಸ್ಟ್ ಕೂಡ ಸಿಗ್ತಾ ಇದ್ದು ಪೌರ ಕಾರ್ಮಿಕನಾಗಿರೋ ಅಶೋಕ್ ಕುಮಾರ್ ಸ್ಥಳೀಯ ನಿವಾಸಿಯೊಬ್ಬನೊಂದಿಗೆ ಜಗಳ ಆಡಿದ್ರಂತೆ ಹೀಗಾಗಿ ಆತ ಅಶೋಕ್ ಕುಮಾರ್ ವಿರುದ್ಧ ಧರ್ಮನಿಂದನೇ ದೂರು ಕೊಟ್ಟಿದ್ದ ಅಂತ ಆರೋಪ ಮಾಡಲಾಗ್ತಾ ಇದೆ ಇದರ ನಡುವೆಯೇ ಮುಸ್ಲಿಮರ ಪವಿತ್ರ ಗ್ರಂಥವನ್ನ ಮುಸ್ಲಿಂ ಮಹಿಳೆಯ ಸುಟ್ಟು ಅಪಮಾನ ಮಾಡಿದ್ದಾರೆ ಅಂತ ಅಲ್ಲಿನ ಸ್ಥಳೀಯ ಮೀಡಿಯಾ ಒಂದು ವರದಿ ಮಾಡಿದೆ ಪಾಕಿಸ್ತಾನದಲ್ಲಿ ಅಲ್ಲದೆ ಇದರಲ್ಲಿ ಅಶೋಕ್ ಕುಮಾರ್ ತಪ್ಪು ಯಾವುದೂ ಇಲ್ಲ ಆತನ ಮೇಲೆ ಸುಳ್ಳು ಆರೋಪ ಹೊರಿಸಲಾಗಿದೆ ಅಂತ ಕೂಡ ಈಗ ಅಲ್ಲಿ ಒಂದಷ್ಟು ಜನ ಪರ ವಿರೋಧ ವಾಗ್ವಾದಗಳನ್ನ ನಡೆಸ್ತಾ ಇದ್ದಾರೆ ಪಾಕ್ ಮಾಜಿ ಪ್ರಧಾನಿ ಇಮ್ರಾನ್ ಖಾನ್ ವಿರುದ್ಧ ಭಯೋತ್ಪಾದನಾ ಕೇಸ್ ಅನ್ನ ದಾಖಲು ಮಾಡಲಾಗಿತ್ತು ಇದೀಗ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಇಮ್ರಾನ್ ಖಾನ್ ಗೆ ಕೋರ್ಟ್ ಬಂಧನ ಪೂರ್ವ ಜಾಮೀನನ್ನು ಕೊಟ್ಟಿದೆ ಪೊಲೀಸ್ ನ್ಯಾಯಾಂಗ ಮತ್ತು ಸರ್ಕಾರಕ್ಕೆ ಬೆದರಿಕೆ ಒಡ್ಡಿ ದ್ವೇಷ ಭಾಷಣ ಮಾಡಿದ್ರು ಅಂತ ಆರೋಪಿಸಿ ಅವರ ಮೇಲೆ ಭಯೋತ್ಪಾದನೆ ಕಾನೂನುಗಳನ್ನು ಬಳಸಿ ಕೇಸ್ ಹಾಕಲಾಗಿತ್ತು ಇದರ ಬೆನ್ನಲ್ಲೇ ಇಮ್ರಾನ್ ಪರ ವಕೀಲರು ಕೋರ್ಟ್ಗೆ ಹೋಗಿದ್ರು ಅಲ್ಲಿ ಭ್ರಷ್ಟ ಸರ್ಕಾರವನ್ನ ಟೀಕಿಸಿದ್ರು ಇಮ್ರಾನ್ ವಿರುದ್ಧ ಸುಳ್ಳು ಆರೋಪ ಮಾಡಲಾಗ್ತಾ ಇದೆ ಇಮ್ರಾನ್ ಖಾನ್ ವಿಚಾರದಲ್ಲಿ ಸರ್ಕಾರ ಎಲ್ಲ ಎಲ್ಲೆಗಳನ್ನು ಎಲ್ಲ ರೆಡ್ ಲೈನ್ ಗಳನ್ನ ಮೀರಿ ದುಷ್ಟವರ್ತನೆ ತೋರ್ತಾ ಇದೆ ಅಂತ ಆರೋಪ ಮಾಡಿದ್ರು ಇದರ ಬೆನ್ನಲ್ಲೇ ಈಗ ಇಮ್ರಾನ್ ಖಾನ್ಗೆ ಜಾಮೀನು ಸಿಕ್ಕಿದೆ ಆದರೆ ಈ ಪ್ರಕರಣದಿಂದ ಸದ್ಯಕ್ಕೆ ಮುಕ್ತಿ ಸಿಗೋ ರೀತಿ ಕಾಣಿಸ್ತಾ ಇಲ್ಲ ಯಾಕಂದ್ರೆ ಬಂಧನ ಪೂರ್ವ ಜಾಮೀನು ಇದೇ ತಿಂಗಳ ಇಪ್ಪತ್ತೈದಕ್ಕೆ ಅಂದ್ರೆ ಗುರುವಾರಕ್ಕೆ ಎಂಡ್ ಆಗುತ್ತೆ ಆ ಬಳಿಕ ಅವರನ್ನ ಅರೆಸ್ಟ್ ಮಾಡ್ತೀವಿ ಅಂತ ಪಾಕ್ನ ಗೃಹ ಸಚಿವ ರಾಣಾ ಸನಾವುಲ್ಲಾ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಆದರೆ ಸರ್ಕಾರ ಕ್ಲಿಯರ್ ಆಗಿ ಹೇಳ್ತಾ ಇದೆ ನಮಗೆ ಇಮ್ರಾನ್ ಖಾನ್ ರನ್ನ ಅರೆಸ್ಟ್ ಮಾಡೋ ಇಂಟೆನ್ಷನ್ ಇದೆ ಅಂತ ಏನೋ ನ್ಯೂಯಾರ್ಕ್ ನಲ್ಲಿ ನಡೆದಂತಹ ಇಂಡಿಯಾ ಡೇ ಪರೇಡ್ ನಲ್ಲಿ ಅಲ್ಲಿರೋ ಭಾರತೀಯ ಸಮುದಾಯ ಆದಾಯ ಜನ ಎರಡು ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ ಕ್ರಿಯೇಟ್ ಮಾಡಿದ್ದಾರೆ ಸ್ವಾತಂತ್ರ್ಯದ ಅಮೃತ ಮಹೋತ್ಸವ ಅಂಗವಾಗಿ ಆಗಸ್ಟ್ ಹದಿನೈದನೇ ತಾರೀಕು ಮತ್ತು ಇಪ್ಪತ್ತೊಂದನೇ ತಾರೀಕು ಅಮೆರಿಕದಲ್ಲಿರೋ ಫೆಡರೇಷನ್ ಆಫ್ ಇಂಡಿಯನ್ ಅಸೋಸಿಯೇಷನ್ ಎಫ್ಐಎ ಒಂದಷ್ಟು ಪ್ರೋಗ್ರಾಮ್ಸ್ ಇಟ್ಕೊಂಡಿತ್ತು ಈ ವೇಳೆ ಏಕಕಾಲದಲ್ಲಿ ಅತಿ ಹೆಚ್ಚು ವಿವಿಧ ಧ್ವಜಗಳನ್ನು ಹಾರಿಸಿ ಮತ್ತು ಪ್ರಾದೇಶಿಕ ಸಂಗೀತ ವಾದ್ಯವಾಗಿರೋ ಡಮರು ಮೇಳವನ್ನು ನಡೆಸಿ ಎರಡು ಗಿನ್ನೆಸ್ ದಾಖಲೆಗಳನ್ನು ಬರೆದಿದ್ದಾರೆ ಈ ಕಾರ್ಯಕ್ರಮದಲ್ಲಿ ನಟ ಅಲ್ಲು ಅರ್ಜುನ್ ಕೂಡ ಭಾಗವಹಿಸಿದ್ರು ವಿಶ್ವಸಂಸ್ಥೆಯಲ್ಲಿ ಯುಕ್ರೇನ್ ಮೇಲೆ ರಷ್ಯಾ ಆಕ್ರಮಣ ವಿರೋಧಿಸುವ ರೀತಿಯಲ್ಲಿ ಭಾರತ ಮಾತನಾಡಿದೆ ನೇರವಾಗಿ ಹೇಳಲಿಲ್ಲ ಇನ್ ಡೈರೆಕ್ಟ್ ಆಗಿ ಇದನ್ನು ಕೇವಲ ರಷ್ಯಾಗೆ ಮಾತ್ರ ಅಲ್ಲ ಯೂನಿವರ್ಸಲ್ ಆಗು ಕೂಡ ಅಪ್ಲೈ ಮಾಡಬಹುದು ಏನು ಹೇಳಿದ್ದಾರೆ ಅಂತ ಹೇಳ್ತೀವಿ ನೋಡಿ ವಿಶ್ವಸಂಸ್ಥೆಯ ಭಾರತದ ಕಾಯಂ ಪ್ರತಿನಿಧಿ ರುಚಿರಾ ಕಾಂಬೋಜ್ ಭದ್ರತಾ ಮಂಡಳಿಯಲ್ಲಿ ಬಗ್ಗೆ ಮಾತಾಡಿದ್ದಾರೆ ಬಲ ಪ್ರಯೋಗದಿಂದ ಯಥಾಸ್ಥಿತಿಯನ್ನು ಸ್ಟೇಟಸ್ ಕೋವನ್ನು ಚೇಂಜ್ ಮಾಡೋಕೆ ಪ್ರಯತ್ನ ಪಡೋದು ತಪ್ಪು ಯಾವುದೇ ದಬ್ಬಾಳಿಕೆ ಅಥವಾ ಅವ್ರಿಗೆ ಇಷ್ಟ ಬಂದಂಗೆ ಏಕಪಕ್ಷೀಯವಾಗಿ ಕ್ರಮಗಳನ್ನು ಕೈಗೊಳ್ಳಬಾರದು ಅದು ಸಾಮಾನ್ಯ ಭದ್ರತೆಗೆ ಎರಡೂ ರಾಷ್ಟ್ರಗಳ ಭದ್ರತೆಗೆ ಅಪಚಾರ ಇದ್ದ ಹಾಗೆ ಅಂತ ಹೇಳಿದ್ದಾರೆ ಜೊತೆಗೆ ದೇಶಗಳು ಪರಸ್ಪರ ಸಾರ್ವಭೌಮತ್ವ ಮತ್ತು ಪ್ರಾದೇಶಿಕ ಸಮಗ್ರತೆಯನ್ನು ಗೌರವಿಸಿದಾಗ ಮಾತ್ರ ಸೌಹಾರ್ದತೆ ಸಾಧ್ಯ ಆಗುತ್ತೆ ಎಲ್ಲ ದೇಶಗಳು ಕೂಡ ತಮ್ಮ ಸಾರ್ವಭೌಮತೆಯನ್ನು ಇತರ ರಾಷ್ಟ್ರಗಳು ಗೌರವಿಸುವ ರೀತಿಯಲ್ಲಿ ಬಿಹೇವ್ ಮಾಡಬೇಕು ಅಂತ ಹೇಳಿದ್ದಾರೆ ಆದರೆ ಎಲ್ಲೂ ಕೂಡ ನೇರವಾಗಿ ರಷ್ಯಾ ಹೆಸರನ್ನ ಉಲ್ಲೇಖ ಮಾಡಿಲ್ಲ ಇದು ಎಲ್ರಿಗೂ ಅನ್ವಯ ಆಗುತ್ತೆ ಭಾರತದ ಗಡಿಯಲ್ಲಿ ತಂಟೆ ಮಾಡುವ ಪಾಕಿಸ್ತಾನಕ್ಕೂ ಅನ್ವಯ ಆಗುತ್ತೆ ಚೀನಾಗೂ ಅನ್ವಯ ಆಗುತ್ತೆ ಅಥವಾ ಅಮೆರಿಕಗೂ ಅನ್ವಯ ಆಗುತ್ತೆ ಯಾರೆಲ್ಲ ದೇಶಗಳು ಇನ್ನೊಂದು ದೇಶದಲ್ಲಿ ಕಡ್ಡಿಯಲ್ಲಾಡ್ಸಕ್ಕೆ ಹೋಗ್ತಾರೋ ಆ ಎಲ್ಲ ರಾಷ್ಟ್ರಗಳಿಗೂ ಇದು ಅನ್ವಯ ಆಗುತ್ತೆ ರಷ್ಯಾವು ಸೇರಿದಂತೆ ಚೀನಾವೂ ಸೇರಿದಂತೆ ತೈವಾನ್ ವಿಚಾರಕ್ಕೂ ಕೂಡ ಅನ್ವಯ ಆಗುತ್ತೆ ಯೂನಿವರ್ಸಲ್ ಆಗಿ ಎಲ್ಲಾ ಕಡೆ ಅನ್ವಯ ಆಗುತ್ತೆ ಎರಡು ವರ್ಷಗಳ ನಂತರ ಇದೀಗ ಚೀನಾ ಭಾರತೀಯರಿಗೆ ಸ್ಟೂಡೆಂಟ್ ವೀಸಾ ನೀಡೋಕೆ ಶುರು ಮಾಡುತ್ತೆ ಅಂತ ವರದಿಯಾಗಿದೆ ಕೊರೋನಾದಿಂದ ಚೀನಾದಲ್ಲಿ ಓದ್ತಾ ಇದ್ದ ಸಾವಿರಾರು ವಿದ್ಯಾರ್ಥಿಗಳು ದೇಶಕ್ಕೆ ವಾಪಸ್ ಬಂದಿದ್ದರು ಜೊತೆಗೆ ಚೀನಾದ ಝೀರೋ ಕೊರೋನಾ ಪಾಲಿಸಿಯ ಪರಿಣಾಮದಿಂದ ಇಲ್ಲಿವರೆಗೂ ಕೂಡ ಚೀನಾದಿಂದ ವಾಪಸ್ ಆಗಿದ್ದ ಸುಮಾರು ಇಪ್ಪತ್ಮೂರು ಸಾವಿರ ವಿದ್ಯಾರ್ಥಿಗಳು ಭಾರತದಲ್ಲೇ ಇದ್ದಾರೆ ಇದೀಗ ಚೀನಾದ ಏಷ್ಯನ್ ಅಫೇರ್ಸ್ ಇಲಾಖೆಯ ಕೌನ್ಸಿಲರ್ ಜಿ ರಾಂಗ್ ಈ ಬಗ್ಗೆ ಟ್ವೀಟ್ ಮಾಡಿದ್ದು ವೆಲ್ಕಮ್ ಬ್ಯಾಕ್ ಟು ಚೀನಾ ಅಂದ್ರೆ ಚೀನಾಗೆ ವಾಪಸ್ ಬನ್ನಿ ಅಂತ ಹೇಳಿದ್ದಾರೆ ಜೊತೆಗೆ ಭಾರತದ ವಿದ್ಯಾರ್ಥಿಗಳಿಗೆ ಬಿಸ್ನೆಸ್ ಮನ್ಗಳಿಗೆ ಹಾಗೂ ಚೀನಾದಲ್ಲಿ ಕೆಲಸ ಮಾಡೋ ಇನ್ನಿತರ ಫ್ಯಾಮಿಲಿಗಳಿಗೆ ವೀಸಾ ಕೊಡೋ ಬಗ್ಗೆ ಡೀಟೇಲ್ ಮಾಹಿತಿಯನ್ನ ಅವರು ಹೊರ ಹಾಕಿದ್ದಾರೆ ನಾವು ಆರಂಭದಲ್ಲಿ ಹೇಳಿದ್ವಿ ಈ ಹೈರೆಕ್ಟ್ ಆ್ಯಪ್ ಬಗ್ಗೆ ನಾವು ಆಮೇಲೆ ಮಾಹಿತಿಯನ್ನು ಕೊಡ್ತೀವಿ ಜಾಬ್ ಹುಡುಕುವಂತ ಆಪ್ ಅಂತ ತುಂಬಾ ಜನಕ್ಕೆ ಫ್ರಸ್ಟ್ರೇಷನ್ ಆಗಿರುತ್ತೆ ಸರಿಯಾದಂತ ಜಾಬ್ ಸಿಗ್ತಾ ಇಲ್ಲ ಟ್ಯಾಲೆಂಟ್ ಇದೆ ನನಗೆ ಆದರೆ ಜಾಬ್ ಸಿಗ್ತಾ ಇಲ್ಲ ಅಂತ ಜಾಬ್ ಹುಡುಕೋದು ನಿರಂತರವಾಗಿ ಸಂದರ್ಶನಗಳಿಗೆ ಹೋಗೋದು ಇಂಟರ್ವ್ಯೂಗೆ ಹೋಗೋದು ಇದು ಮುಗಿಯದ ಕಥೆಯಾಗಿರುತ್ತೆ ತುಂಬಾ ಜನಕ್ಕೆ ಅಂತವರಿಗೆ ಈ ಹೈರೆಕ್ಟ್ ಆಪ್ ತುಂಬಾ ಉಪಯೋಗಕ್ಕೆ ಬರಬಹುದು ಇದು ಡೈರೆಕ್ಟ್ ಹೈರಿಂಗ್ ಪ್ಲಾಟ್ಫಾರ್ಮ್ ಮಧ್ಯವರ್ತಿಗಳು ಯಾರು ಕೂಡ ಇರೋದಿಲ್ಲ ಇಲ್ಲಿ ನೇರವಾಗಿ ಉದ್ಯೋಗ ಆಕಾಂಕ್ಷಿಗಳು ಈ ಉದ್ಯೋಗ ಕೊಡೋ ಕಂಪನಿಗಳ ಹೆಚ್ ಆರ್ ಟೀಮ್ ಇರುತ್ತೆ ಎಚ್ ಆರ್ ಮ್ಯಾನೇಜರ್ಸ್ ಇರ್ತಾರೆ ಅಥವಾ ಟೀಮ್ ಲೀಡರ್ಸ್ ಇರ್ತಾರೆ ಅವರೊಂದಿಗೆ ನೇರವಾಗಿ ಚಾಟ್ ಮಾಡೋ ಮೂಲಕ ಅವರಿಗೆ ಸೂಕ್ತವಾದ ಜಾಬ್ ಅನ್ನು ಸಾಧ್ಯ ಆಗುತ್ತೆ ಹೀಗಾಗಿ ಈ ಕೂಡಲೇ ನೀವು ಹೈರೆಕ್ಟ್ ಟ್ರೈ ಮಾಡಬಹುದು ಡಿಸ್ಕ್ರಿಪ್ಷನ್ ಲಿಂಕ್ ಇದೆ ಅದರ ಮೇಲೆ ಕ್ಲಿಕ್ ಮಾಡುವ ಮೂಲಕ ನೀವು ಆಪ್ ಬಳಸೋಕೆ ಶುರು ಮಾಡಬಹುದು ಈ ಆಪ್ ನಲ್ಲಿ ಒಂದೂವರೆ ಲಕ್ಷಕ್ಕೂ ಅಧಿಕ ಕಂಪನಿಗಳು ರಿಜಿಸ್ಟರ್ ಆಗಿದ್ದಾರೆ ಅಂದ್ರೆ ಅಷ್ಟು ಕಂಪನಿಗಳಲ್ಲಿ ಸೃಷ್ಟಿಯಾಗುವ ಹೊಸ ಉದ್ಯೋಗ ಇರುತ್ತಲ್ಲ ಅದಕ್ಕೆ ನಿಮ್ ನಿಮ್ಮ ಕ್ವಾಲಿಫಿಕೇಶನ್ ಮತ್ತು ನಿಮ್ಮ ಉದ್ಯೋಗ ಆಕಾಂಕ್ಷೆ ಆಧಾರದ ಮೇಲೆ ನೀವು ಅಪ್ಲೈ ಮಾಡೋಕೆ ಸಾಧ್ಯ ಆಗುತ್ತೆ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಇದೆ ಅದ್ರ ಮೇಲೆ ಕ್ಲಿಕ್ ಮಾಡುವ ಮೂಲಕ ನೀವು ಆಪ್ ಡೌನ್ಲೋಡ್ ಮಾಡಿಕೊಂಡು ರಿಜಿಸ್ಟರ್ ಆಗಬೇಕು ರಿಜಿಸ್ಟರ್ ಆದ ತಕ್ಷಣ ಅಲ್ಲ ಒಂದಷ್ಟು ಕೇಳ್ತಾರೆ ಅದನ್ನೆಲ್ಲ ಹೇಳಿದಾಗ ನಿಮಗೆ ಸೂಟ್ ಆಗೋ ಜಾಬ್ ಅದರ ಆಲ್ಗೋರಿದ್ ಆಟೋಮ್ಯಾಟಿಕಲಿ ಮ್ಯಾಚ್ ಮಾಡಿ ನಿಮಗೆ ತೋರಿಸೋಕೆ ಶುರು ಮಾಡುತ್ತೆ ನಿಮ್ಮ ಡೇಟಾ ಪ್ರೈವಸಿ ಬಗ್ಗೆ ಕೂಡ ಅವರು ಟೇಕ್ ಕೇರ್ ಮಾಡ್ತೀವಿ ಅಂತ ಹೇಳಿದ್ದಾರೆ ಯಾರಿಗೂ ಕೂಡ ನಿಮ್ಮ ಪರ್ಮಿಷನ್ ಇಲ್ಲದೆ ನಿಮ್ಮ ಫೋನ್ ನಂಬರ್ ಆಗಿರ್ಬೋದು ಯಾವುದೇ ಡೇಟಾ ಆಗಿರ್ಬೋದು ಕೊಡೋದಿಲ್ಲ ಅಂತ ಕೂಡ ಹೈರಕ್ ಹೇಳ್ತಾ ಇದ್ದಾರೆ ಸೊ ಫ್ರೆಂಡ್ಸ್ ನೀವು ಕೂಡ ಡಿಸ್ಕ್ರಿಪ್ಷನ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಆಪ್ ಡೌನ್ಲೋಡ್ ಮಾಡೋ ಮೂಲಕ ನೀವು ಬಯಸೋ ಜಾಬ್ ಸರ್ಚ್ ಮಾಡಬಹುದು ಇನ್ನು ದೇಶದಲ್ಲಿ ಯುವಕರ ಸಂಖ್ಯೆ ಕಮ್ಮಿ ಆಗ್ತಿದೆ ಅನ್ನೋ ಚಿಂತೆಯಲ್ಲಿರೋ ಚೀನಾ ಮದುವೆ ಮತ್ತು ಮಕ್ಕಳ ಜನನದಲ್ಲಿ ಮತ್ತಷ್ಟು ಕುಂಠಿತವಾಗೋಕೆ ಕೊರೋನಾ ಕಾರಣ ಅಂತ ಹೇಳಿದೆ ಕೊರೋನಾದಿಂದಾಗಿ ಶಿಕ್ಷಣ ವೆಚ್ಚ ಜೀವನ ವೆಚ್ಚ ಜಾಸ್ತಿ ಆಗಿರುವುದರಿಂದ ಅನೇಕ ಮಹಿಳೆಯರು ಮದುವೆಯನ್ನು ಮುಂದೂಡ್ತಿದ್ದಾರೆ ಮದುವೆ ಆದವರು ಮಕ್ಕಳ ಪ್ಲಾನ್ ಅನ್ನ ಮುಂದೂಡಿಕೆ ಮಾಡ್ತಿದ್ದಾರೆ ಅಂತ ಚೀನಾ ಹೇಳಿದೆ ಏನೋ ರಷ್ಯಾ ಜೊತೆಗಿನ ಯುದ್ಧದಲ್ಲಿ ನಮ್ಮ ಒಂಬತ್ತು ಸಾವಿರ ಸೈನಿಕರು ಪ್ರಾಣ ಕಳ್ಕೊಂಡಿದ್ದಾರೆ ಅಂತ ಯುಕ್ರೇನ್ ಅಧಿಕಾರಿಗಳು ಹೇಳಿದ್ದಾರೆ ಇದೆ ಬುಧವಾರ ಅಂದ್ರೆ ನಾಳೆ ಯುಕ್ರೇನ್ನಲ್ಲಿ ಸ್ವಾತಂತ್ರ್ಯ ದಿನಾಚರಣೆ ಕೂಡ ಇದೆ ಸೋವಿಯತ್ ರಷ್ಯಾದಿಂದ ಒಡೆದು ಪ್ರತ್ಯೇಕ ಯುಕ್ರೇನ್ ದೇಶ ಆಗಿ ನಾಳೆಗೆ ಮೂವತ್ತೊಂದು ವರ್ಷ ತುಂಬತಾ ಇದೆ ಇದರ ಹಿನ್ನೆಲೆಯಲ್ಲಿ ಸ್ವತಂತ್ರ ದಿನಾಚರಣೆ ಆಗಬೇಕಾಗಿತ್ತು ಆದರೆ ರಷ್ಯಾ ದಾಳಿ ಭೀತಿಯಿಂದ ಯಾವುದೇ ಕಾರಣಕ್ಕೂ ಸಾರ್ವಜನಿಕ ಸಭೆ ಸಮಾರಂಭಗಳಿಗೆ ಅವಕಾಶ ಇಲ್ಲ ಅಂತ ಸರ್ಕಾರ ಆದೇಶ ಹೊರಡಿಸಿದೆ ಪುಟಿನ್ ಆಪ್ತರೊಬ್ಬರ ಮಗಳು ಅಂದ್ರೆ ಪುಟಿನ್ರ ರಾಜಕೀಯ ಗುರು ಅಥವಾ ಪುಟಿನ್ರ ಬ್ರೇನ್ ಅಂತ ಕರೆಸ್ಕೊಳ್ತಾ ಇದ್ದ ಅಲೆಕ್ಸಾಂಡರ್ ಡುಗಿನ್ರ ಮಗಳು ಡುಗೀನಾ ಇವರು ಕಾರನಲ್ಲಿ ಸ್ಫೋಟ ಆಗಿ ಪ್ರಾಣವನ್ನು ಕಳ್ಕೊಂಡಿದ್ರಲ್ಲ ಇದಕ್ಕೆ ಸಂಬಂಧಪಟ್ಟ ಹಾಗೆ ಈಗ ರಷ್ಯಾ ಈ ದಾಳಿಯ ಹಿಂದೆ ಯುಕ್ರೇನ್ ಕೈವಾಡ ಇದೆ ಅಂತ ಆರೋಪ ಮಾಡಿದೆ ಆದರೆ ಯುಕ್ರೇನ್ ನಿರಾಕರಿಸಿದೆ ನಾವು ರಷ್ಯಾ ಥರ ಭಯೋತ್ಪಾದಕ ರಾಷ್ಟ್ರ ಅಲ್ಲ ಇಂಥ ಕೆಲಸ ನಾವು ಮಾಡಲ್ಲ ಅಂತ ಯುಕ್ರೇನ್ ಹೇಳ್ತಾ ಇದೆ ಆದರೆ ರಷ್ಯಾದ ಒಳಗೆ ಮಾಸ್ಕೋದಲ್ಲಿ ರಷ್ಯಾ ರಾಜಧಾನಿಯಲ್ಲಿ ಪುಟಿನ್ ಆ ತನ ಅತ್ಯಾಪ್ತನ ಮಗಳು ಈ ರೀತಿ ಸ್ಫೋಟದಲ್ಲಿ ಸಾವನ್ನಪ್ಪೋದು ಬಹಳ ಇಂಟ್ರೆಸ್ಟಿಂಗ್ ವಿಚಾರ ಆಗ್ತಾ ಇದೆ ಸಾಕಷ್ಟು ಕುತೂಹಲದ ವಿಚಾರ ಆಗ್ತಾ ಇದೆ ಯಾಕಂದ್ರೆ ಇಲ್ಲಿ ಲಭ್ಯ ಆಗ್ತಿರೋ ಮಾಹಿತಿ ಪ್ರಕಾರ ಟಾರ್ಗೆಟ್ ಮಾಡಿದ್ದು ಮಗಳನ್ನೆಲ್ಲ ಆಕೆಯ ತಂದೆ ಅಲೆಕ್ಸಾಂಡರ್ ಡುಗಿಂಡ್ರನ್ನೇ ಟಾರ್ಗೆಟ್ ಮಾಡಿದ್ದು ಆದರೆ ಒಂದು ಕಾರ್ಯಕ್ರಮದಿಂದ ವಾಪಸ್ ಹೋಗಬೇಕಾದ್ರೆ ಮಗಳು ಅಪ್ಪ ಬೇರೆ ಬೇರೆ ಕಾರಲ್ಲಿ ಬಂದರು ಹೀಗಾಗಿ ಅಪ್ಪನ ಬದಲಿಗೆ ಮಗಳು ಪ್ರಾಣವನ್ನು ಆಯಿತು ಅಂತ ಕೂಡ ವಿಶ್ಲೇಷಣೆ ಮಾಡಲಾಗ್ತಾ ಇದೆ ಯುಕ್ರೇನ್ನ ಪಡೆಗಳಿಗೆ ಇಂಪಾರ್ಟೆಂಟ್ ಯುದ್ಧ ತರಬೇತಿಯನ್ನು ನೀಡೋ ಬಗ್ಗೆ ಯುರೋಪಿಯನ್ ಒಕ್ಕೂಟ ಚರ್ಚೆ ಮಾಡುತ್ತೆ ಅಂತ ಒಕ್ಕೂಟದ ವಿದೇಶಾಂಗ ನೀತಿ ಮುಖ್ಯಸ್ಥ ಜೋಸೆಫ್ ಬ್ಯಾರಲ್ ಹೇಳಿದ್ದಾರೆ ಮುಂದಿನ ವಾರ ನಡೆಯಲಿರೋ ಯುರೋಪಿಯನ್ ಯೂನಿಯನ್ ರಕ್ಷಣಾ ಸಚಿವರ ಸಭೆಯಲ್ಲಿ ಬಗ್ಗೆ ಪ್ರಸ್ತಾವನೆ ನೀಡಿ ಚರ್ಚೆ ಮಾಡಲಾಗುತ್ತೆ ಅಂತ ಹೇಳಿದ್ದಾರೆ ಬ್ರಿಟನ್ ಪ್ರಧಾನಿ ಬೋರಿಸ್ ಜಾನ್ಸನ್ ರ ಉತ್ತರಾಧಿಕಾರಿ ಆಗೋಕೆ ಶತ ಪ್ರಯತ್ನ ಮಾಡ್ತಿರೋ ರಿಷಿ ಸುನಾಕ್ ಈಗ ಭಾರತ ಯು ಕೆ ಸಂಬಂಧದ ಬಗ್ಗೆ ಮಾತಾಡಿದ್ದಾರೆ ಈ ಸಂಬಂಧವನ್ನ ಟೂ ವೇ ಆಗಿ ಬದಲಾಯಿಸಬೇಕು ಕೆಲವು ಸುಧಾರಣೆಗಳನ್ನು ತರುವುದು ತುಂಬಾ ಮುಖ್ಯ ಅಂತ ಹೇಳಿದ್ದಾರೆ ಯಾವ ರೀತಿ ಅಂದರೆ ಯು ಕೆ ವಿದ್ಯಾರ್ಥಿಗಳು ಈಸಿಯಾಗಿ ಭಾರತಕ್ಕೆ ಪ್ರಯಾಣ ಮಾಡಿ ಸ್ಟಡಿ ಮಾಡೋತರ ಯು ಕೆ ಕಂಪನಿಗಳು ಮತ್ತು ಭಾರತದ ಕಂಪನಿಗಳು ಜೊತೆಯಾಗಿ ಕೆಲಸ ಮಾಡೋ ತರ ಬದಲಾವಣೆ ತರಬೇಕು ಅಂತ ಹೇಳಿದ್ದಾರೆ ಅಂದ್ಹಾಗೆ ಯುಕೆ ಯಲ್ಲಿರೋ ಭಾರತೀಯ ಸಮುದಾಯದವರು ಆಯೋಜನೆ ಮಾಡಿದ ಈ ಅಭಿಯಾನದಲ್ಲಿ ಋಷಿ ಸುನಾಕ್ ಈ ರೀತಿ ಹೇಳಿದ್ದಾರೆ ಇತ್ತೀಚೆಗೆ ಫಿನ್ಲ್ಯಾಂಡ್ ಪ್ರಧಾನಿ ಸನಾ ಮರೀನ್ ಪಾರ್ಟಿ ಮಾಡಿದ್ದು ಫುಲ್ ವೈರಲ್ ಆಗಿತ್ತಲ್ಲ ಜಗತ್ತಲ್ಲಿ ಮಾಹಿತಿಯನ್ನು ಕೊಟ್ಟಿದ್ವಿ ಅದಕ್ಕೆ ಹಲವರು ಪಿ ಈ ಪಾರ್ಟಿಯಲ್ಲಿ ನಶಾ ಮೆಟೀರಿಯಲ್ ನಶಾ ಸಾಮಗ್ರಿಯನ್ನು ಸೇವಿಸಿ ಬಿಟ್ಟಿದ್ದಾರೆ ಅಂತ ಆರೋಪ ಮಾಡಿದ್ರು ಅದಕ್ಕೆ ಮೂವತ್ತಾರು ವರ್ಷದ ಫಿನ್ಲೆಂಡ್ ಪ್ರಧಾನಿ ನೋಡಿ ಮೂವತ್ತಾರು ವರ್ಷಕ್ಕೆ ಫಿನ್ಲೆಂಡ್ ನ ಪ್ರಧಾನಿ ಇವರು ಇವರು ನಮ್ಮಲ್ಲಿ ಯುವ ರಾಜಕಾರಣಿಗಳಂದರೆ ಡೆಫಿನೇಷನ್ ಬೇರೆನೇ ಇದೆ ಅದರ ಬಗ್ಗೆ ಸರಿ ಚರ್ಚೆ ಮಾಡೋಣ ಈ ಸಣ ಮರೀನ್ ನಶಾ ಸೇವನೆಯ ಟೆಸ್ಟ್ ಕೂಡ ಮಾಡಿಸಿದ್ರು ಇಲ್ಲ ನಾನು ಮದ್ಯಪಾನ ಮಾಡಿದ್ದ ಹೌದು ಆದರೆ ಈ ನಿಷೇಧಿತ ನಶಾ ಸಾಮಗ್ರಿ ಅದು ಕೂಡ ಸೇವಿಸಿಲ್ಲ ಅಂತ ಹೇಳಿದರು ಇದೀಗ ರಿಸಲ್ಟ್ ನಲ್ಲಿ ನೆಗೆಟಿವ್ ಅಂತ ಬಂದಿದೆ ಅಂತ ವರದಿಯಾಗಿದೆ ಅಂದ್ರೆ ಸಣ್ಣ ಯಾವುದೇ ರೀತಿಯ ನಿಷೇಧಿತ ವಸ್ತುವಿನ ಸೇವನೆ ಮಾಡಿಲ್ಲ ಅಂತ ಟೆಸ್ಟ್ ಅಲ್ಲಿ ರಿಪೋರ್ಟ್ ಬಂದಿದೆ ಅಂತ ಪಿ ಎಂ ಕಚೇರಿ ಹೇಳಿದೆ ಜಗತ್ತಲ್ಲಿ ಇನ್ನೂ ಏನೆಲ್ಲ ಆಯ್ತು ಅಂತ ಕ್ವಿಕ್ ಆಗಿ ಈಗ ಕ್ವಿಕ್ ಅಪ್ ಅಲ್ಲಿ ನೋಡ್ತಾ ಹೋಗೋಣ ದಕ್ಷಿಣ ಕೊರಿಯಾ ಮಾಲೀಕತ್ವದ ಹುಂಡೈ ಮೋಟಾರ್ ಕಂಪನಿ ಬಾಲ ಕಾರ್ಮಿಕ ಕಾನೂನನ್ನ ಉಲ್ಲಂಘನೆ ಮಾಡಿದೆ ಅಂತ ಅಮೆರಿಕ ಕಾರ್ಮಿಕ ಇಲಾಖೆ ಆರೋಪ ಮಾಡಿದೆ ಏನು ಅಮೆರಿಕ ಅಧ್ಯಕ್ಷ ಜೋ ಬೈಡನ್ ರ ಕೊರೋನಾ ಸಲಹೆಗಾರ ಆಂಟನಿ ಫೋಜಿ ಡಿಸೆಂಬರ್ ನಲ್ಲಿ ತಮ್ಮ ಸ್ಥಾನದಿಂದ ಕೆಳಗಿಳಿದ್ದಾರೆ ಅಂತ ಕೂಡ ವರದಿಯಾಗಿದೆ ಪ್ಯಾಂಡಮಿಕ್ ಟೈಮ್ ನಲ್ಲಿ ಬಹಳ ಫೇಮಸ್ ಆಗಿದ್ರು ಈ ಮನುಷ್ಯ ಏನು ಚೀನಾದಲ್ಲಿ ಹೀಟ್ ವೇವ್ ಸಮಸ್ಯೆ ದಿನೇ ದಿನೇ ಹೆಚ್ಚಾಗ್ತಾ ಇದೆ ಹೀಗಾಗಿ ಅಲ್ಲಿನ ಶಾಂಗೈನ ಪ್ರಸಿದ್ಧ ರಸ್ತೆ ಬಣ್ಣ ಡೆಕೋರೇಟಿವ್ ಅಂದ್ರೆ ಅಲಂಕಾರಿಕ ಲೈಟ್ ಗಳನ್ನ ಎರಡು ದಿನಗಳ ಮಟ್ಟಿಗೆ ಆಫ್ ಮಾಡಲಾಗುತ್ತೆ ಅಂತ ವರದಿಯಾಗಿದೆ ಇನ್ನು ಮುನ್ನೂರಕ್ಕಿಂತ ಅಧಿಕ ಸೀಕ್ರೆಟ್ ದಾಖಲೆಗಳು ಅಮೆರಿಕದ ಮಾಜಿ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಫ್ಲೋರಿಡಾ ಫ್ಲಾಟ್ ನಲ್ಲಿ ಸಿಕ್ಕಿವೆ ಅಂತ ಒಂದು ವರದಿ ಹೇಳಿದೆ ಚೀನಾ ಸೇನೆಯನ್ನ ಈ ಹಿಂದೆ ಕೂಡ ತೈವಾನ್ ನೋಡಿದೆ ಅಂದಿನಿಂದ ಇಲ್ಲಿವರೆಗೆ ತನ್ನ ಭೂಮಿಯನ್ನು ರಕ್ಷಿಸುವ ಸಂಕಲ್ಪವನ್ನು ಉಳಿಸಿಕೊಂಡಿದೆ ಅಂತ ತೈವಾನ್ ಅಧ್ಯಕ್ಷೆ ಸಾಯ್ ಎಂಗ್ ವೆನ್ ಹೇಳಿದ್ದಾರೆ ಅಂದ್ರೆ ನಮ್ ಗೊತ್ತು ಅವ್ರ ತಾಕತ್ ಏನು ಅಂತ ನಮ್ಗೂ ತಾಕತ್ತಿದೆ ನಾವು ಬಿಡೋದಿಲ್ಲ ಫೈಟ್ ಮಾಡ್ತೀವಿ ಅನ್ನೋ ಅರ್ಥದಲ್ಲಿ ತೈವಾನ್ ಅಧ್ಯಕ್ಷ ಹೇಳಿದ್ದಾರೆ ಇನ್ನು ಹೈಟಿಯಲ್ಲಿ ಸಾವಿರಾರು ಜನ ಬೀದಿಗಿಳಿದು ಪ್ರತಿಭಟನೆ ಮಾಡಿದ್ದು ಅಧ್ಯಕ್ಷರ ಪದತ್ಯಾಗಕ್ಕೆ ಒತ್ತಾಯ ಮಾಡಿದ್ದಾರೆ ಸೊ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ಜಗತ್ತಿನ ಸುತ್ತಾಟ ಕಡೆಯದಾಗಿ ಹೈರೆಕ್ಟ್ ಜಾಬ್ ಸರ್ಚ್ ಮಾಡೋ ಆಪ್ ಗೆ ಸಂಬಂಧಪಟ್ಟಾಗಿ ಮತ್ತೊಂದು ರಿಮೈಂಡರ್ ಲಿಂಕ್ ಡಿಸ್ಕ್ರಿಪ್ಷನ್ ಇರುತ್ತೆ ಕ್ಲಿಕ್ ಮಾಡುವ ಮೂಲಕ ನೀವು ಆಪ್ ಡೌನ್ಲೋಡ್ ಮಾಡಿ ಜಾಬ್ ಅನ್ನ ಹುಡುಕಬಹುದು ಅಂತ ಹೇಳ್ತಾ ಸುತ್ತು ಜಗತ್ತನ್ನ ಎಂಡ್ ಮಾಡ್ತಾ ಇದೀವಿ ಥ್ಯಾಂಕ್ ಯು ಸೋ ಮಚ್ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ನಮಸ್ತೆ